Iga, which of the following relations are functions? ಇದರೊಳಗೆ ಯಾವ್ಯಾವ್ದು ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. ಗಿವ್ ರೀಸನ್, ಅದಕ್ಕೆ ಯಾಕೆ ಫಂಕ್ಷನ್ ಅಂತ ತೋರಿಸ್ರಿ ಹೇಳ್ರಿ ಅಂತ ಹೇಳಿದ್ದಾರೆ. ನಾಟ್ ಎ ಫಂಕ್ಷನ್ ಅಂದ್ರೆ ರಿಲೇಷನ್ ಹೇಳಬೇಕು, ಏನೋ ರೀಸನ್ ಹೇಳಬೇಕು. ಆಮೇಲೆ ಇಫ್ ಇಟ್ ಇಸ್ ಎ ಫಂಕ್ಷನ್, ಅದೇನೋ ಫಂಕ್ಷನ್ ಆದರೆ ಡಿಟರ್ಮೈನೇಟ್ಸ್ ಡೊಮೈನ್ ಅಂಡ್ ರೇಂಜ್ ಅಂತ ಹೇಳಿದ್ದಾನೆ. ಸೊಲ್ಯೂಷನ್ ಅಂತ ಬರ್ತೀನಿ. ಕನ್ಸಿಡರ್ ದಿ ರಿಲೇಷನ್, ಮೊದಲನೇದು ಹೇಗೆ ಆಯಿತಾ ಸೊಲ್ಯೂಷನ್. ಕನ್ಸಿಡರ್ ದಿ ರಿಲೇಷನ್, ಏನಿದೆ ರಿಲೇಷನ್ನು ಮೊದಲನೇದು ಇದಲ್ವಾ ಅದನ್ನು ಆರ್ ಅಂತ ಕರಿತೀನಿ. ಏನಂತಿದೆ ಅಲ್ಲಿ, 2,1, ಆಮೇಲೆ 5,1, ಆಮೇಲೆ 8,1, ಆಮೇಲೆ 11,1, ಅದಾದಮೇಲೆ 14,1, ನೆಕ್ಸ್ಟು 17,1 ಅಂತಿದೆ ನೋಡ್ರಿ. ಹಿಯರ್ ಲೆಟ್ ಎ ಅಂದರೆ ಫಸ್ಟ್ ಎಲಿಮೆಂಟ್ಗಳನ್ನೆಲ್ಲ ಎ ಅಂತ ತಗೊಳ್ಳೋಣ. 2 ಇದೆ, ಅದಾದಮೇಲೆ 5 ಇದೆ, ಅದಾದಮೇಲೆ 8 ಇದೆ, ಅದಾದಮೇಲೆ 11 ಇದೆ, ಅದಾದಮೇಲೆ 14 ಇದೆ, ಅದಾದಮೇಲೆ 17 ಇದೆ. ಬಿ ಅಂದರೆ ಆರ್ಡರ್ ಪೇರಲ್ಲಿ ಈ ಕಡೆ ತಗೊಳ್ಳೋಣ ನೋಡು, ಎಲ್ಲ 1 1 1 1 1 ಅಂತಿದೆ, 1 ಸರಿನಾ. ಈಗ ವೆನ್ ಡಯಾಗ್ರಾಮ್ ಬರ್ತೀನಿ ನಾನು, ವೆನ್ ಡಯಾಗ್ರಾಮ್ನ ಹಾಕೊಳ್ತಾ ಇದ್ದೀನಿ. ಈಗ ಇದು ಎ ಆಗಿರಲಿ, ಇದೇನಾಗಿರಲಿ, ಬಿ ಆಗಿರಲಿ, ಎನಲ್ಲಿ ಏನೇನಿದೆ, 2, 5, 8, 11, 14, 17 ಇದೆ. ಬಿನಲ್ಲಿ ಏನಿದೆ, 1 ಇದೆ. ನೋಡಿ, 2 ಗೋಸ್ ಟು 1, 5 ಗೋಸ್ ಟು 1, 8 ಗೋಸ್ ಟು 1, 11 ಗೋಸ್ ಟು 1, 14 ಗೋಸ್ ಟು 1, 17 ಗೋಸ್ ಟು 1, ಎಲ್ಲದೂ ಒಂದಕ್ಕೇ ಹೋಗಿದೆ, ಎಲ್ಲ ಬೆಲೆಗಳು ಒಂದನ್ನೇ ತಗೊಂಡಿದ್ದಾವೆ ಅಂತ. ಹಿಂಗಾಯ್ತು ಅಂದರೆ ಏನಲ್ಲಿರೋ ಪ್ರತಿ ಎಲಿಮೆಂಟ್ಗೂ ಸಹ ಅದರದೇ ಆದ ಇಮೇಜ್ ಇದೆ ಅಂತ. ಅದನ್ನು ಬರೆಯೋದಕ್ಕೆ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ದೇರ್ ಎಕ್ಸಿಸ್ಟ್ಸ್ ವೈ ಬಿಲಾಂಗ್ಸ್ ಟು ಬಿ ಅಂತ ಬರ್ತದೆ, ಹೌದಾ. ದೇರ್ ಫಾರ್ ಎಫ್ ಇಸ್ ಎ, ಆರ್ ಇಸ್ ಎ ಫಂಕ್ಷನ್, ಆರ್ ಇಸ್ ಎ ಫಂಕ್ಷನ್, ಆದ್ದರಿಂದ ಆರ್ ಅನ್ನೋದು ಫಂಕ್ಷನ್. ಇಲ್ಲಿ ಆರ್ ಅನ್ನೋದನ್ನು ಹಿಂಗೆ ಬರೀಬೇಕು, ಆರ್ ಇಸ್ ಎ ಫಂಕ್ಷನ್. ಇದು ಫಂಕ್ಷನ್ ಆಗ್ತದ, ಡೊಮೈನ್ ಬರೀಬೇಕಲ್ವಾ. ಡೊಮೈನ್ ಏನಾಗುತ್ತಪ್ಪ ಅಂದರೆ, ಈ ಸೆಟ್ ಇದೆಯಲ್ಲ ಇದನ್ನು ಡೊಮೈನ್ ಅಂತ ಹೇಳ್ತೀವಿ. ಅಂದರೆ ಎ ಅಂದರೆ ಏನಿದೆ, 2, 5, 8, ಆಮೇಲೆ 11, ಆಮೇಲೆ 14, ಆಮೇಲೆ 17. ನೆಕ್ಸ್ಟು ರೇಂಜ್ ಅಂದರೆ ಸೆಟ್ ಬಿ, ಅದು ಯಾವುದದು, 1 ಎಲಿಮೆಂಟ್. ಇದು ಅರ್ಥ ಆಯ್ತಾ, ಅಲ್ಲಿ 1 ಲೆಕ್ಕ ಆಯ್ತು. ಬಿಗೆ ಬರೋಣ, ಬಿಗೆ ಸೊಲ್ಯೂಷನ್ ಬರೆಯೋಣ. ಸೊಲ್ಯೂಷನ್, ಕನ್ಸಿಡರ್ ದಿ ರಿಲೇಷನ್, ಕನ್ಸಿಡರ್ ದಿ ರಿಲೇಷನ್ ಅಂತ ಬರೆದೆ, ಆರ್ ಅಂತ ಬರ್ಕೊಳ್ತೀನಿ. ಇಲ್ಲಿದೆಯಲ್ಲ ಇದನ್ನೆಲ್ಲ ಬರ್ತಾ ಹೋಗ್ತೀನಿ. ಏನಿದೆ, 2,1 ಇದೆ, ಆಮೇಲೆ 4,2 ಇದೆ, ಇಲ್ಲೊಂದು ಕೋಮ ಹಾಕ್ರಿ, ಆಮೇಲೆ 6,3 ಇದೆ, ಅದಾದಮೇಲೆ 8,4 ಇದೆ, ಅದಾದಮೇಲೆ 10,5 ಇದೆ, ಅದಾದಮೇಲೆ 12,6 ಇದೆ, ಅದಾದಮೇಲೆ 14,7 ಅಂತಿದೆ, ಹೌದಾ. ಲೆಟ್ ಎ ಅಂದರೆ ಫಸ್ಟ್ ಎಲಿಮೆಂಟ್ಸನ್ನೆಲ್ಲ ಬರ್ತಾ ಹೋಗಂತೆ. ಯಾವ್ದಿದೆ, 2 ಇದೆ, 4 ಇದೆ, 6, 8, 10, 12, 14. ಬಿ ಅಂದರೆ ಆರ್ಡರ್ ಪೇರ್ನಲ್ಲಿ ಸೆಕೆಂಡ್ ಎಲಿಮೆಂಟ್ ಬರೋಣ, 1, 2, 3, 4, 5, 6, 7. ವೆನ್ ಡಯಾಗ್ರಾಮ್ ಹಾಕ್ತೀನಿ ನಾನೀಗ, ಇದು ದೊಡ್ಡದಾಗೆ ಬರ್ತೀನಿ, ಜಾಸ್ತಿ ಇದೆ ಸಂಖ್ಯೆ, ದೊಡ್ಡದಾಗ ಬರೋಣ. ಇದನ್ನು ಸ್ವಲ್ಪ ದೊಡ್ಡದಾಗ ಬರ್ತೀನಿ. ಇದು ಎ, ಇದು ಬಿ, ಇಲ್ಲಿಂದ ಇಲ್ಲಿಗೆ ಹೋಗೋದೇನಂತ ಹೇಳ್ತೀವಿ, ರಿಲೇಷನ್ ಕರೆಕ್ಟಾ. ಏನಲ್ಲಿ ಏನಿದೆ, 2 ಇದೆ, 4 ಇದೆ, 6 ಇದೆ,
8 ಇದೆ, 10 ಇದೆ, 12 ಇದೆ, ಆಮೇಲೆ 14 ಇದೆ. ಬಿನಲ್ಲಿದೆ 1 2 3 4 5 6 7 ಇದೆ. ಇಲ್ಲಿ ಬರೋಣ, 2 goes to 1 ಕರೆಕ್ಟಾ, ಆಮೇಲೆ 4 goes to 2, ಆಮೇಲೆ 6 goes to 3, ಅದಾದಮೇಲೆ 8 goes to 4, ನೆಕ್ಸ್ಟು 10 goes to 5, ಅದು ನೆಕ್ಸ್ಟು 12 goes to 6, ಲಾಸ್ಟ್ ಒನ್ 14 goes to 7. ನೋಡು ಏನಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್ಗೂ ಅದರದ್ದೇ ಇಮೇಜ್ ಇದೆ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ದೇರ್ ಎಕ್ಸಿಸ್ಟ್ಸ್ Y belongs to B. Therefore, R is a function. ಅದು ಇದ್ಬಿಟ್ರೆ ಸಾಕು, ಫಂಕ್ಷನ್ ಅಂತ ಆಗುತ್ತೆ. ಆದ್ರಿಂದ ಥೇರ್ಫೋರ್ ಡೊಮೈನ್ ಅಂದ್ರೆ ಏನು, ಎ ಸೆಟ್ಟಿಗೆ ಡೊಮೈನ್ ಅಂತೀವಿ. ಏನಿದೆ ಅಲ್ಲಿ 2 4 6 8 10 12 14, ರೇಂಜ್ ಅಂದರೆ ಸೆಟ್ ಬಿ ಹೇಳ್ತೀವಿ. ಬಿನಲ್ಲಿ ಏನಿದೆ 1 2 3 4 5 6 7, ಅಲ್ಲಿಗೆ ಬಿ ಲೆಕ್ಕ ಆಯಿತು. ಈಗ ಸಿಗೆ ಬರೋಣಂತೆ ಸೊಲ್ಯೂಷನ್. ಕನ್ಸಿಡರ್ ದಿ ರಿಲೇಷನ್. ಆರ್ ಅಂದರೆ ಏನಂತಿದೆ ಇದು ತಾನೇ, 1,3, ಆಮೇಲೆ 1,5, ಆಮೇಲೆ 2,5 ಅಂತಿದೆ. ನೋಡೋ ಲೆಟ್ ಎ ಅಂದರೆ ಫಸ್ಟ್ ಎಲಿಮೆಂಟ್ ತಗೊಳ್ಳೋಣ, 1 2 ಇದೆ ಕರೆಕ್ಟಾ. ಬಿ ಅಂದರೆ 3 ಇದೆ 5 ಇದೆ ಕರೆಕ್ಟಾ. ಈಗ ಇದನ್ನ ಹಾಕೋಣ, ಇದು ಎ ಆಗಿರಲಿ ಇದು ಬಿ ಆಗಿರಲಿ, ಎ ಇದು ಬಿ, ಇದಕ್ಕೆ ರಿಲೇಷನ್ ಆರ್ ಅಂತಕಣ. ಎದಿಲ್ಲಿ ಬರ್ತೀನಿ 1 2, ಬಿದಿಲ್ಲಿ ಬರ್ತೀನಿ 3 5, 1 goes to 3, 1 goes to 5, ನೆಕ್ಸ್ಟ್ 2 goes to 5. ಸಣ್ಣ ಇಲ್ಲಿ ನೋಡ್ರಲ್ಲಿ ಹಿಯರ್ 1 has 2 images, ಒಪ್ತೀರಾ ನೋಡ್ರಿ. ಒಂದು ಅನ್ನೋದಕ್ಕೆ 3 ಅನ್ನೋ ಬೆಲೆನೂ ತಗೊಂಡಿದೆ, ಒಂದು ಅನ್ನೋದು 5 ಅನ್ನೋ ಬೆಲೆನೂ ತಗಿದೆ. ಒನ್ಗೆ 2 ಇಮೇಜ್ ಇದೆ. ಫಂಕ್ಷನ್ ಡಿಫೈನ್ ಏನು, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದೇ ಒಂದು ಎಲಿಮೆಂಟ್ ಇರಬೇಕು ಅಂತ. ಇಲ್ಲಿ ಇಲ್ಲ, ದೇರ್ಫೋರ್ ಆರ್ ಈಸ್ ನಾಟ್ ಎ ಫಂಕ್ಷನ್ ಅಂತ ಬರಬಾರ್ದು. ಆದ್ದರಿಂದ ಇದು ಫಂಕ್ಷನ್ ಅಲ್ಲ ಅಂತ. ಥ್ಯಾಂಕ್ಸ್.